ಇನ್ನು ದಾಖಲೆ ಇಲ್ಲದೆ ಸಾಗಾಟ ಮಾಡ್ತಾ ಇದ್ದಂತಹ 15 ಲಕ್ಷ ಹಣವನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯ ಚೆಕ್ಪೋಸ್ಟ್ನಲ್ಲಿ ಈ ಹಣವನ್ನು ವಶಕ್ಕೆ ಪಡೆದುಕೊಂಡಿರುವಂತಹದ್ದು. ಮಹಾರಾಷ್ಟ್ರದಿಂದ ಬರ್ತಾ ಇದ್ದಂತಹ ಹಣ ಇದು. ವಾಹನ ತಪಾಸಣೆಯ ವೇಳೆ 15 ಲಕ್ಷ ಹಣ ಪತ್ತೆಯಾಗಿದೆ. ಇದರ ಮೂಲ ಗೊತ್ತಿಲ್ಲ, ಹಾಗಾಗಿ ಈ ಹಣವನ್ನು ಸೀಸ್ ಮಾಡಲಾಗಿದೆ. ಆದಾಯ ತೆರಿಗೆ ಇಲಾಖೆಯ ಅಧಿಕಾರಿಗಳಿಗೆ ಪೊಲೀಸರು ಮಾಹಿತಿಯನ್ನು ನೀಡಿದರು. ಚಿಕ್ಕೋಡಿ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಂತೆ ಪ್ರಕರಣ ದಾಖಲಾಗಿದೆ. ಈ ಹಣದ ಮೂಲವನ್ನು ಪತ್ತೆ ಹಚ್ಚುವಂತಹ ನಿಟ್ಟಿನಲ್ಲಿ, ಯಾರಿಗೆ ಸಂಬಂಧಿಸಿದ್ದು ಈ ಹಣ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಚಿಕ್ಕೋಡಿ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನು ಮಾಡ್ತಾ ಇದ್ದಾರೆ. ಈ ರೀತಿ ಅಕ್ರಮ ಆಗುತ್ತೆ ಅಂತಲೇ ನೀತಿ ಸಂಹಿತೆ ಜಾರಿಯಾದಂತಹ ಸಂದರ್ಭದಲ್ಲಿಯೇ ನಾಕಾಬಂದಿಗಳನ್ನು ಅಳವಡಿಸಿ ಚೆಕ್ಪೋಸ್ಟ್ಗಳನ್ನು ನಿರ್ಮಾಣ ಮಾಡಿ ತಲಾಶ್ ಮಾಡುವಂತಹ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಾ ಇದ್ರು.